ನೀನು ತಗೊಂಡಿರೋ ಡಿಸಿಷನ್ ತಪ್ಪಾಗಿದೆ. ನನಗಂತೂ ಈ ಡಿಸಿಷನ್ ಇಂದ ಯಾವ ಎಕ್ಸೈಟ್ಮೆಂಟು ಇಲ್ಲ. ಏನ್ ಮಾತಾಡ್ತಾ ಇದೀಯ ಮಿಥುನ್, ಏನ್ ತಪ್ಪಾಗಿದೆ? ನಾನೊಂದು 10 ಸಾರಿ ಅಳದು ಸುರಿದು ಈ ಡಿಸಿಷನ್ ನ ತಗೊಂಡಿದ್ದೀನಿ. ಅಲ್ಲ, ಈಗ ಸುರಕ್ಷಾಗೆ ಭಾವನೆ ಅಸಿಸ್ಟ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ನೀನೇ ಹೇಳು. ಬರೀ ತಪ್ಪಲ್ಲ ನೀನ್ ಮಾಡಿರೋದು, ದೊಡ್ಡ ತಪ್ಪು. ನಾನು ಭಾವನ ಬಗ್ಗೆ ಬೇರೆ ಐಡಿಯಾಸ್ ಇಟ್ಕೊಂಡಿದ್ದೆ, ನೀನ್ ಎಲ್ಲ ಹಾಳ್ ಮಾಡ್ದೆ. ಏನ್ ಐಡಿಯಾ ಇಟ್ಕೊಂಡಿದ್ದೆ? ಭಾವನನ್ನ ಇನಿಷಿಯಲ್ ಆಗಿ ಇಲ್ಲಿ ಟ್ರೈನ್ ಮಾಡಿ ಆಮೇಲೆ ನಮ್ಮ ಆಟೋ ಸರ್ವಿಸ್ ವೆಂಚರ್ ಗೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ, ನೀನ್ ಎಲ್ಲ ಹಾಳ್ ಮಾಡ್ದೆ. ಇಲ್ಲ ಮಿಥುನ್, ಈಗಂತದ ಆಗ್ಬಾರ್ದು. ಏನಾಯ್ತು? ನಮ್ದು ಹೊಸ ಆಟೋ ಸರ್ವಿಸ್ ವೆಂಚರ್ ಗೆ ಕಾವ್ಯನ ಅಪಾಯಿಂಟ್ ಮಾಡು. ನೀನೇ ತಾನೆ ಹೇಳಿದ್ದು ಕಾವ್ಯ ತುಂಬಾ ಬ್ರೈಟ್ ಮತ್ತೆ ಇಂಟ್ರೆಸ್ಟೆಡ್ ಗರ್ಲ್ ಅಂತ. ನಿನಗೆ ಅರ್ಥ ಆಗ್ತಿಲ್ಲ. ಯಾಕೆ ಮಿಥುನ್, ನಾವು ಮಾಡ್ತಾ ಇರೋ ಹೊಸ ಆಟೋ ಸರ್ವಿಸಸ್ ವೆಂಚರ್ ಗೆ ಕಾವ್ಯ ಸೂಟ್ ಆಗಲ್ವಾ? ಅವಳಿಗೆ ಕೆಪಾಸಿಟಿ ಇಲ್ವಾ? ಅಮ್ಮ, ನಾನು ಹೇಳ್ತಾ ಇರೋದು ಕಾವ್ಯನ ಅಪಾಯಿಂಟ್ ಮಾಡ್ಕೊಳ್ಳೋ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನ್ನ ಪಾಯಿಂಟ್ ಕಾವ್ಯನ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ನಿನಗೆ ಅರ್ಥ ಮಾಡಿಸೋದಲ್ಲ. ಮತ್ತಿನ್ನೇನು? ಮಿಥುನ್, ಏನ್ ತಪ್ಪಾಗಿದೆ ಅಂತ ಬಾಯ್ಬಿಟ್ಟು ಹೇಳು. ನಿನ್ ಮನಸ್ಸಲ್ಲೇ ಇಟ್ಕೊಂಡ್ರೆ ನನಗೆ ಹೇಗೋ ಗೊತ್ತಾಗತ್ತೆ, ಹೇಳು. ಆಯ್ತಮ್ಮ, ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಇಷ್ಟು ದಿನ ಹೇಗೆ ಹೇಳಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದೆ, ಈಗ ಸಂದರ್ಭ ಬಂದಿದೆ, ಹೇಳ್ತೀನಿ. ಸರಿ ಹೇಳು, ಅದೇನಂತ? ಸುರಕ್ಷನ್ಗೆ ಬಿಸ್ನೆಸ್ ವಿಷಯ ಏನು ಅಂದ್ರೆ ಏನು ಗೊತ್ತಿಲ್ಲ. ಅಮ್ಮ, ಏನ್ ಮಾತಾಡ್ತಾ ಇದೀಯ ಮಿಥುನ್? ಅವಳಿ ಕಂಪನಿ MD, ಅವಳಿಗೆ ಏನು ಗೊತ್ತಿಲ್ಲ ಅಂದ್ರೆ? ಹಾಗಿದ್ರೆ ಅವಳನ್ನ ಅಪಾಯಿಂಟ್ ಮಾಡಿದ್ ನಾನ್ ದಡ್ಡಿನ? ಅದನ್ನ ಈಗ ನಿನ್ನ ಕೇಳ್ಬೇಕು ಅಂತ ಇದೀನಮ್ಮ. ನೀನ್ ಸುರಕ್ಷಣ ಕಂಪನಿ MD ಮಾಡಿದ್ಯಲ್ಲ, ಯಾವ ಆಧಾರದ ಮೇಲೆ ಮಾಡ್ದೆ ಹೇಳು? ಅವಳಿಗೇನ್ ಕೆಪಾಸಿಟಿ ಇದೆ ಅಂತ ಮಾಡ್ದೆ ಹೇಳು? ಅವಳಿಗೇನ್ ನಾಲೆಜ್ ಇದೆ ಅಮ್ಮ? ಅವಳಿಗೇನ್ ಅಕೌಂಟ್ಸ್ ಗೊತ್ತಾ, ಮ್ಯಾನೇಜ್ಮೆಂಟ್ ಗೊತ್ತಾ, ಕೋಆರ್ಡಿನೇಷನ್ ಗೊತ್ತಾ, ಏನ್ ಗೊತ್ತಿದೆ ಅವಳಿಗೆ? ಯಾವ ಕಾರಣಕ್ಕೆ ಮಾಡ್ದೆ ಹೇಳು? ನಾನೇನು ಸುಮ್ನೆ ಅವಳನ್ನ MD ಮಾಡ್ಲಿಲ್ಲ ಮಿಥುನ್. ನನ್ ಕಂಪನಿ ಅನ್ನೋ ಕನ್ಸರ್ನ್ ನನಗಿರಲ್ವಾ ಹೇಳು? ಅವಳಿಗೆ ಇದನ್ನ ಲೀಡ್ ಮಾಡೋ ಕೆಪಾಸಿಟಿ ಇದೆ, ವಿಶ್ಲೇಷಣೆ ಮಾಡೋದು ಗೊತ್ತಿದೆ. ಅವಳು ಈ ಕಂಪನಿನ ಚೆನ್ನಾಗಿ ನಡ್ಸ್ಕೊಂಡು ಹೋಗೇ ಹೋಗ್ತಾಳೆ, ಅವಳಿಗೆ ಒಂದು ಶಕ್ತಿ ಇದೆ ಮಿಥುನ್. ಐ ನೋ ದ್ಯಾಟ್. ಆ ರೀಸನ್ಗೋಸ್ಕರನೇ ನಾನು ಅವಳನ್ನ MD ಸೀಟಲ್ಲಿ ಕೂರಿಸಿರೋದು. ಯಾಕೆ ಯಾಕೆ ವ್ಯಂಗ್ಯ ನಗು? ನಾನು ಮಾಡಿದ್ರಲ್ಲಿ ಏನು ತಪ್ಪಿದೆ? ಒಂದಲ್ಲ ಎರಡಲ್ಲ ಅಮ್ಮ, ನೀನು ಸುರಕ್ಷಾ ಬಗ್ಗೆ ಅನ್ಕೊಂಡಿರೋದು ಎಲ್ಲ ತಪ್ಪು.